ಎಲ್ಲರಿಗೂ ಅಮ್ಮ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋನಲ್ಲೂ ಸಹ ತುಂಬಾ ಯೂಸ್ಫುಲ್ ಆದಂಥ ಕೆಲವೊಂದು ಕಿಚನ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಯಾವ ಟಿಪ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಶೇರ್ ಮಾಡಿ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಹಾಗೆಯೇ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ಸಹ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಮೊದಲನೇ ಟಿಪ್ ಏನಪ್ಪ ಅಂದರೆ, ನೋಡಿ ಈ ರೀತಿ ನಾವು ಹೆಸರುಕಾಳು, ಅಲಸಂದೆ ಕಾಳು, ಈ ರೀತಿ ಕಾಳುಗಳನ್ನು ನಾವು ಪಲ್ಯ ಮಾಡೋದಕ್ಕೋ ಅಥವಾ ಸಾಂಬಾರು ಮಾಡೋದಕ್ಕೋ ಬೇಯಿಸಬೇಕು ಅಂದಾಗ, ನೀವು ಡೈರೆಕ್ಟಾಗಿ ಇದೇ ರೀತಿ ಬೇಯಿಸೋದಕ್ಕಿಂತ ಇದನ್ನು ಸ್ವಲ್ಪ ನೀವು ಬಿಸಿ ಮಾಡಿ, ಅಂತಂದರೆ ಅಲಸಂದೆ ಕಾಳಾಗಿರ್ಬೋದು, ಹೆಸರು ಕಾಳಾಗಿರ್ಬೋದು, ನೀವು ಹುರಿದು ಬಿಟ್ಟು ಸಾಂಬಾರು ಅಥವಾ ಪಲ್ಯ ಮಾಡಿ. ಕಾಳು ಇವನ್ನಾಗಿ ಎಲ್ಲ ಕಾಳುಗಳು ಚೆನ್ನಾಗಿ ಬೆಂದಿರುತ್ತೆ. ಕೆಲವೊಂದು ಸರ್ತಿ ನೀವು ಹಾಗೆ ಬೇಯಿಸ್ತೀರಾ ಅಂದರೆ ಒಂದೊಂದು ಕಾಳು ಬೆಂದೇ ಇರೋದಿಲ್ಲ, ಕೆಲವೊಂದು ಕಾಳು ಬೆಂದಿರುತ್ತೆ. ಹಾಗಾಗಿ ನೀವು ಈ ರೀತಿ ಕೆಂಪಿಗೆ ಹುರಿದು ಬಿಟ್ಟು ನೀವು ಮಾಡೋದ್ರಿಂದ ಎಲ್ಲ ಕಾಳುಗಳು ಸಹ ಇವನ್ನಾಗಿ ಬೇಯತ್ತೆ. ಮತ್ತು ನಿಮಗೆ ಸಾಂಬಾರು ಮಾಡಿದಾಗೂ ಸಹ ಟೇಸ್ಟು ನಿಮಗೆ ಗೊತ್ತಾಗತ್ತೆ. ಹಸಿ ಹಾಗೆ ಹಾಕಿ ಮಾಡೋದಕ್ಕೂ, ಈ ರೀತಿ ಹುರಿದು ಹಾಕಿ ಮಾಡೋದಕ್ಕೂ ಟೇಸ್ಟು ತುಂಬಾ ಚೆನ್ನಾಗಿರತ್ತೆ. ಟ್ರೈ ಮಾಡಿ ನೋಡಿ. ಮತ್ತು ಇನ್ನು ಎರಡನೇ ಟಿಪ್ ಏನಪ್ಪ ಅಂತಂದರೆ, ಸಡನ್ನಾಗಿ ನಾವು ಏನೋ ತಿಂಡಿ ಮಾಡಬೇಕಾಗಿರತ್ತೆ, ಅದಕ್ಕೆ ಬೆಳ್ಳುಳ್ಳಿ ಬೇಕಿರತ್ತೆ. ಬಿಡಿಸಿರೋಂಥ ಬೆಳ್ಳುಳ್ಳಿ ಖಾಲಿಯಾಗಿದ್ದರೆ ಇಮ್ಮಿಡಿಯೇಟಾಗಿ ಆವಾಗಲೇ ನಾವು ಬೆಳ್ಳುಳ್ಳಿನ ಬಿಡಿಸಬೇಕು ಅಂತಂದರೆ, ಫಸ್ಟು ಇದನ್ನು ಎಸಳುಗಳಾಗಿ ಸಪ್ರೇಟಾಗಿ ತಕ್ಕೊಳ್ಳಿ. ನಂತರ ಒಂದು ಬೌಲ್ಗೆ ಬಿಸಿ ನೀರನ್ನು ಹಾಕ್ಕೊಳ್ಳಿ. ಬಿಸಿ ನೀರಿಗೆ ನಿಮಗೆ ಎಷ್ಟು ಬೆಳ್ಳುಳ್ಳಿ ಬಿಡಿಸಬೇಕು ಸಡನ್ನಾಗಿ ಅಷ್ಟನ್ನು ಹಾಕಿ ಒಂದು ಎರಡು ನಿಮಿಷ ಅದರಲ್ಲೇ ಬಿಟ್ಬಿಡಿ. ಈ ರೀತಿ ನೀವು ಒಂದು ಎರಡೇ ಎರಡು ನಿಮಿಷ ಅದರಲ್ಲಿ ಬಿಟ್ಟು ನಂತರ ನೀವು ಸಿಪ್ಪೆನ ತೆಗೆಯೋದೇ ಬೇಕಿಲ್ಲ. ಸುಮ್ಮನೆ ನಾವು ಪ್ರೆಸ್ ಮಾಡಿದ್ರೆ ಸಾಕು, ಈ ರೀತಿ ಅದಾಗದೇ ಮೇಲಿನ ಸಿಪ್ಪೆ ಎಲ್ಲ ಬಿಟ್ಕೊಂಬಂದ್ಬಿಡತ್ತೆ. ಈಸಿಯಾಗಿ ನಾವು ಈ ರೀತಿ ಸಿಪ್ಪೆನ ತಕ್ಕೋಬೋದು. ಇದನ್ನು ಸಹ ಟ್ರೈ ಮಾಡಿ ನೋಡಿ. ಅರ್ಜೆಂಟಾಗಿ ಬೆಳ್ಳುಳ್ಳಿ ಬಿಡಿಸ್ಕೋಬೇಕು ಅಂದಾಗ ನೀವು ಈ ಮೆಥಡನ್ನು ಟ್ರೈ ಮಾಡಿ. ಬೇಕಂದರೆ ಇದನ್ನು ಕೆಜಿ ಗಟ್ಟಲೆ ಬೆಳ್ಳುಳ್ಳಿನ ಈ ರೀತಿ ಈಸಿಯಾಗಿ ನಾವು ಬಿಡಿಸ್ಕೋಬೋದು. ನಾವು ಸಿಪ್ಪೆನ ತೆಗೀಲಿಲ್ಲ ಅಂದರೂ ಸರಿ, ಸುಮ್ಮನೆ ಈ ರೀತಿ ಹಿಸ್ಕಿದ್ರೆ ಸಾಕು, ಮೇಲಿನ ಸಿಪ್ಪೆ ಎಲ್ಲ ಈಸಿಯಾಗಿ ಬಂದುಬಿಡುತ್ತೆ ನೋಡಿ ಈ ರೀತಿ. ನೆಕ್ಸ್ಟ್ ಟಿಪ್ ಏನಪ್ಪ ಅಂದರೆ, ನೋಡಿ ಈ ರೀತಿ ನಮ್ಮ ಮನೆಯಲ್ಲಿ ತುಂಬ ಒಂದು ಪಾಯಸದ ಶಾವಿಗೆನ ತೊಗೊಂಬಂದಿಟ್ಟಿದ್ವಿ, ತುಂಬ ದಿನ ಆಯಿತು. ಅದನ್ನು ನಾನು ಯಾವ ರೀತಿ ಸ್ಟೋರ್ ಮಾಡಿಟ್ಟಿದೆ ಅಂತ ತೋರಿಸ್ತೀನಿ. ಅದನ್ನು ಈ ರೀತಿ ನಾನು ಒಂದು ಸ್ವಲ್ಪ ಬಾಣಲಿ ಮೇಲೆ ಸ್ವಲ್ಪ ಬೆಚ್ಚಗೆ ಮಾಡಿ ಬಿಸಿ ಮಾಡಿಬಿಟ್ಟು ತಣ್ಣಗಾದಮೇಲೆ ಅದೇ ಕವರಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಟಿದ್ದೆ. ಶಾವಿಗೆನ ಸ್ವಲ್ಪ ಲೈಟಾಗಿ ಬಿಸಿ ಮಾಡಿ, ನೀವು ಹಿಂಗೆ ಮುಟ್ಟಿದಾಗ ನಿಮಗೆ ಕೈಗೆ ಬಿಸಿ ಅನ್ನಿಸ್ಬೇಕು, ಅಷ್ಟು ಆದರೆ ಸಾಕಾಗತ್ತೆ. ಅಷ್ಟಾದಮೇಲೆ ಕಂಪ್ಲೀಟಾಗಿ ತಣ್ಣಗಾದಮೇಲೆ ನೀವು ಏರ್ ಟೈಟ್ ಬಾಕ್ಸಲ್ಲಾದರೂ ಹಾಕಿಡಿ, ಅಥವಾ ಸೇಮ್ ಕವರ್ ಏನು ಕೊಟ್ಟಿರ್ತಾರಲ್ಲ ಅದರಲ್ಲೂ ಬೇಕಾದರೂ ಹಾಕಿಡ್ಬೋದು. ನೆಕ್ಸ್ಟ್ ಟಿಪ್ ಏನಪ್ಪ ಅಂತಂದರೆ, ನಾವು ಏನೇ ಸಾಮಾನುಗಳು ಅರ್ಧ ಹಾಕಿ ಅರ್ಧ ಇಟ್ಟಿದ್ರೆ ಸಾಮಾನ್ಯವಾಗಿ ನಾವೆಲ್ಲರೂ ಮಾಡುವಂಥದ್ದು ಏನಪ್ಪ ಅಂದರೆ, ಫೋಲ್ಡ್ ಮಾಡಿಬಿಟ್ಟು ಈ ರೀತಿ ಒಂದು ರಬ್ಬರ್ ಬ್ಯಾಂಡ್ನ ಹಾಕಿಡ್ತೀವಿ. ಯಾಕಂದರೆ ಹೊರಗಡೆ ಎಲ್ಲ ಚೆಲ್ಲಬಾರ್ದು, ಒಳಗಡೆ ಇರೋ ಸಾಮಾನು ಹಾಳಾಗಬಾರ್ದು ಅಂತ. ಸೊ ಇದಲ್ಲದೆ ನಾವು ನೋಡಿ, ನಾವು ಎಲ್ಲರೂ ಹೆಣ್ಮಕ್ಳು ಯೂಸ್ ಮಾಡೋವಂಥ ಕ್ಲಿಪ್ ಇದು. ಕ್ಲಿಪ್ಪು ಯೂಸ್ ಮಾಡ್ತಾ ಮಾಡ್ತಾ ಒಂಥರ ಕಲರ್ ಹೋಗಿರೋದಾಗಿರ್ಬೋದು, ಅದ್ರ ಮೇಲಿರೋವಂಥ ಸ್ಟೋನ್ಗಳು ಬಿದ್ದೋಗಿರೋ ಕ್ಲಿಪ್ ಆಗಿರ್ಬೋದು, ಅದನ್ನೆಲ್ಲ ನಾವು ಎತ್ತಿ ಬೇಡ ಅಂತ ಬಿಸಾಕ್ಬಿಡ್ತೀವಿ. ಆ ರೀತಿ ಬಿಸಾಕದೆ ನೋಡಿ ಇದನ್ನು ಈ ರೀತಿ ಹಾಕಿ ಕ್ಲೋಸ್ ಮಾಡಿ ಸ್ಟೋರ್ ಮಾಡಿ ಇಡ್ಬೋದು. ಇಂಥ ಒಂದು ಕ್ಲಿಪ್ಗಳಿಗೆ ಹೊರಗಡೆ ಮತ್ತು ಆನ್ಲೈನಲ್ಲೆಲ್ಲ ಈ ರೀತಿ ಕವರ್ಗಳನ್ನು ನಾವು ಕ್ಲೋಸ್ ಮಾಡಿ ಇಡ್ಲಿಕ್ಕಂತಲೇ ಒಂಥರ ಕ್ಲಿಪ್ಗಳು ಬರುತ್ತೆ. ನೀವು ಆ ಕ್ಲಿಪ್ಗಳನ್ನ ದುಡ್ಡು ಕೊಟ್ಟು ತೊಗೊಂಡ್ರೂ ಸಹ ತುಂಬ ದಿನ ಅದು ಇರೋದಿಲ್ಲ, ಸ್ಟ್ರಾಂಗ್ ಆಗಿರಲ್ಲ. ಬಟ್ ಈ ಕ್ಲಿಪ್ಗಳು ನಿಮಗೆ ಸ್ಟ್ರಾಂಗ್ ಆಗಿರುತ್ತೆ, ಹಾಗಾಗಿ ಬಿಸಾಕದೆ ನೀವು ಈ ರೀತಿ ರೀಯೂಸ್ ಮಾಡ್ಕೋಬೋದು. ಇಷ್ಟ ಆದರೆ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಟಿಪ್ ಏನಪ್ಪ ಅಂತಂದರೆ, ನೋಡಿ ತೆಂಗಿನಕಾಯಿ ಎಣ್ಣೆ ಅಂದರೆ ಕೊಕೊನಟ್ ಆಯಿಲ್ನ ನಾವು ತಲೆಗೆ ಹಚ್ಕೊಳ್ಳೋದಕ್ಕಂತ ತಂದಿರ್ತೀವಿ. ಸ್ವಲ್ಪ ದೊಡ್ಡ ಡಬ್ಬ ಏನಾದರೂ ತಂದಿರ್ತೀವಿ ಅಂದರೆ ಅದು ಖಾಲಿಯಾಗೋಕ್ಕೆ ತುಂಬ ದಿನ ಆಗುತ್ತಲ್ಲ, ಒಂಥರ ಸ್ಮೆಲ್ ಸ್ಮೆಲ್ಲೇ ಒಂಥರ ಚೇಂಜ್ ಆಗಿ ಬರ್ತಾ ಇರುತ್ತೆ, ಒಂಥರ ಹಾಳಾಗಿರೋ ಥರ ಸ್ಮೆಲ್ಲು. ಆ ರೀತಿ ಆಗಬಾರ್ದು ಅಂದರೆ ಎಷ್ಟು ದಿನ ಇಟ್ಟರೂ ಆ ಒಂದು ತೆಂಗಿನಕಾಯಿ ಎಣ್ಣೆಯಲ್ಲಿ ಬ್ಯಾಡ್ ಸ್ಮೆಲ್ ಬರಬಾರ್ದು ಅಂದರೆ, ಕೆಟ್ಟೋಗಿರೋ ಸ್ಮೆಲ್ ಬರಬಾರ್ದು ಅಂದರೆ ಕಾಳುಮೆಣಸನ್ನು ಹಾಕಿ ಇಡ್ಬೋದು. ಈ ರೀತಿ ಕಾಳುಮೆಣಸು ಹಾಕಿರೋವಂಥ ಎಣ್ಣೆನ ನಾವು ತಲೆಗೆ ಹಚ್ಕೋಬೋದಾ ಅಂದರೆ ಖಂಡಿತ ಹಚ್ಬೋದು. ಇದನ್ನು ಹಚ್ಚೋದ್ರಿಂದ ತಲೆಯ ಬುಡದಲ್ಲಿರುವಂಥ ಇನ್ಫೆಕ್ಷನ್ ಏನಾದರೂ ಆಗಿದ್ದರೆ
ಕಡಿಮೆ ಆಗುತ್ತೆ. ಹಾಗೆ ಕಾಳುಮೆಣ್ಸು ಹಾಕೋದ್ರಿಂದ ತುಂಬ ದಿನ ಇದು ಫ್ರೆಶ್ ಆಗಿ ಇರುತ್ತೆ, ಸ್ಮೆಲ್ ಬರಲ್ಲ. ನೆಕ್ಸ್ಟ್ ಟಿಪ್ ನೋಡೋದಾದರೆ, ನಾವು ಯಾವುದೇ ರೀತಿಯ ಸೊಪ್ಪುಗಳನ್ನು ತೊಳಿಬೇಕು ಅಂದಾಗ ನೋಡಿ, ಅದನ್ನು ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು ತೊಳಿತೀವಿ. ನಂತರ ಚಿಕ್ಕ ಪುಟ್ಟ ಒಂದು ಸೊಪ್ಪುಗಳೆಲ್ಲ ಏನಿರುತ್ತೆ ಆ ನೀರಲ್ಲೇ ಉಳಿದೋಗುತ್ತೆ, ಮತ್ತು ಅದನ್ನೆಲ್ಲ ಆರಿಸ್ಕೊಂಡು ಕೂತ್ಕೋಬೇಕಾಗತ್ತೆ. ಆ ರೀತಿ ಅಲ್ಲದೆ ನೀವು ನಿಮ್ಮ ಹತ್ರ ನೋಡಿ ಈ ರೀತಿಯ ಹೋಲ್ಸಿರೋ ಅಂಥ ಯಾವುದಾದ್ರೂ ಈ ರೀತಿ ಬೌಲ್ ಥರ ಇದ್ದಿದ್ದರೆ ನೋಡಿ, ಇದರಲ್ಲಿ ನಾವು ತೊಳೆಯೋದ್ರಿಂದ ಯಾವುದೇ ರೀತಿಯ ಸೊಪ್ಪು ನೀರಲ್ಲಿ ಮಿಕ್ಸ್ ಆಗಲ್ಲ, ಮತ್ತು ನಾವು ಆ ಸೊಪ್ಪನ್ನೆಲ್ಲ ಆರಿಸ್ಕೊಂಡು ಕೂತ್ಕೋಬೇಕು ಅನ್ನೋದು ಇರಲ್ಲ. ನೋಡಿ ಈ ರೀತಿ ನೀಟಾಗಿ ಒಂದು ಸರ್ತಿ ತೊಳ್ಕೋಬೋದು, ಮಣ್ಣೆಲ್ಲ ಆ ತೂತಿಂದ ಕೆಳಗಡೆ ಹೋಗ್ಬಿಡತ್ತೆ. ನೆಕ್ಸ್ಟ್ ಟಿಪ್ ಏನಪ್ಪ ಅಂತಂದರೆ, ಒಂದು ಬೌಲ್ಗೆ ಒಂದು ಸ್ವಲ್ಪ ಒಂದು ಕಾಲು ಚಮಚದಷ್ಟು ಅಡುಗೆ ಸೋಡಾ ಹಾಕ್ಕೊಳ್ಳಿ. ಹಾಗೆ ಒಂದು 2-3 ಹನಿ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಇದೇನಕ್ಕೆ ಯೂಸ್ ಮಾಡ್ಬೋದು ಅಂತ ನಾನು ಒಂದು ಟಿಪ್ ಆಲ್ರೆಡಿ ಹೇಳಿದ್ದೀನಿ. ಅಡುಗೆ ಮನೆಯಲ್ಲಿ ಕೆಲಸ ಮಾಡುವಾಗ ಸಡನ್ನಾಗಿ ಏನಾದರೂ ಬಿಸಿ ತಾಕ್ತು ಅಂದಾಗ ನೀವು ಈ ಪೇಸ್ಟನ್ನು ಹಚ್ಬೋದು. ಇದು ಅಲ್ಲದೆ ಅಕಸ್ಮಾತ್ ಸೊಳ್ಳೆ ಏನಾದರೂ ಕಚ್ಚಿತು ಅಂದ್ಕೊಳ್ಳಿ, ಆ ಜಾಗಕ್ಕೂ ಇದನ್ನು ಹಚ್ಬೋದು. ಈ ರೀತಿ ನಾವು ಅಡುಗೆ ಸೋಡಾ ಮತ್ತು ಒಂದು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಹಚ್ಕೊಳ್ಳೋದ್ರಿಂದ ಸೊಳ್ಳೆ ಕಚ್ಚಿರೋ ಜಾಗದಲ್ಲಿ ಏನಾದರೂ ಕೆಲವ್ರಿಗೆ ದೊಡ್ಡ ದೊಡ್ಡ ಗಂದೆಗಳ ಥರ ಆಗುತ್ತಲ್ಲ, ಆ ರೀತಿ ಏನಾದರೂ ಆಗಿದ್ದರೆ ಬೇಗ ಅದು ವಾಸಿ ಆಗುತ್ತೆ. ಅಂತಂದರೆ ಆ ಒಂದು ಗಂದೆ ಆಗಿರೋದು ಅದೆಲ್ಲ ಬೇಗ ಇದಾಗತ್ತೆ. ಮತ್ತು ಸುಟ್ಟಾಗಲೂ ಸಹ ಅಷ್ಟೇ, ನೀವು ಮಿಕ್ಸ್ ಮಾಡಿಬಿಟ್ಟು ಇಮಿಡಿಯೇಟಾಗಿ ಹಚ್ಕೊಂಡ್ರೆ ಬೊಬ್ಬೆ ಬರೋದಿಲ್ಲ. ನೆಕ್ಸ್ಟ್ ಟಿಪ್ ಏನಪ್ಪ ಅಂದರೆ, ನಾವು ಎಲ್ಲರೂ ಮನೆಯಲ್ಲೂ ಟೀ ಪೌಡರ್ ಕಾಫಿ ಪೌಡರ್ ಎಲ್ಲ ಯೂಸ್ ಮಾಡ್ತೀವಲ್ಲ, ಟೀ ಪೌಡರು ನಾವೇನಾದರೂ ಹಳೇದಿರುವಾಗಲೇ ಹೊಸ ತಂದಿರ್ತೀವಿ ಅಂದ್ಕೊಳ್ಳಿ, ಇನ್ನೂ ಹಳೇದು ಬಾಕ್ಸಲ್ಲಿ ಹಾಗೇ ಸ್ವಲ್ಪ ಒಂದು ಅರ್ಧನೋ ಕಾಲು ಭಾಗನೋ ಇರುತ್ತೆ. ಬಟ್ ಆದರೆ ನಾವು ಅದ್ರ ಮೇಲೇ ನಾವು ಹೊಸದಿರುತ್ತೆ ಅಂದ್ಬಿಟ್ಟು ಓಪನ್ ಮಾಡಿ ಅದರಲ್ಲೇ ಮಿಕ್ಸ್ ಮಾಡಿ ಹಾಕೋಕ್ಕೆ ಹೋಗಬಾರ್ದು. ಯಾಕಂದರೆ ನಾವು ಹಳೇದು ಯೂಸ್ ಮಾಡ್ತಾ ಅದರ ಒಂದು ಇದು ಕಡಿಮೆ ಆಗಿರುತ್ತೆ. ನೀವು ಹೊಸದನ್ನು ಹಾಕಿದಾಗ ಎರಡೂ ಮಿಕ್ಸ್ ಆಗಿಬಿಡುತ್ತೆ, ಹಾಗಾಗಿ ಸಪ್ರೇಟಾಗಿ ಅದು ಖಾಲಿ ಆದ ನಂತರನೇ ಇದನ್ನು ಹಾಕ್ಕೊಂಡು ಯೂಸ್ ಮಾಡಿದ್ರೆ ಇದರ ಒಂದು ಇದು ನಿಮಗೆ ಚೆನ್ನಾಗಿ ಸಿಗತ್ತೆ, ಸ್ಮೆಲ್ ಆಗಿರ್ಬೋದು ಟೇಸ್ಟ್ ಆಗಿರ್ಬೋದು. ನೆಕ್ಸ್ಟ್ ಟಿಪ್ ನೋಡಿ, ಕೆಲವೊಂದು ಸರ್ತಿ ನಾವು ಹಾಕ್ಕೊಂಡಿರೋವಂಥ ಉಂಗುರಗಳು ತುಂಬ ಟೈಟ್ ಆಗಿಬಿಟ್ಟು ಅದು ನೋಡಿ ಈ ರೀತಿ ಬಿಚ್ಚೋಕೆ ಆಗ್ತಾ ಇಲ್ಲ ಅಂತಂದರೆ ನೋಡಿ, ತುಂಬಾ ಟಿಪ್ಸ್ಗಳನ್ನು ಮಾಡ್ಬೋದು ಈ ರೀತಿ ಈಸಿಯಾಗಿ ಬಿಚ್ಚೋದಕ್ಕೆ. ಅದರಲ್ಲಿ ಈ ಟಿಪ್ ಸಹ ಒಂದು, ಏನಪ್ಪ ಅಂದರೆ ವ್ಯಾಸ್ಲಿನ್ ಎಲ್ಲರ ಹತ್ರನೂ ಇರುತ್ತೆ ಅಲ್ವಾ, ಅದನ್ನು ನೀಟಾಗಿ ಕೈಗೆಲ್ಲ ಹಚ್ಚಿಬಿಡಿ, ಅಂದರೆ ಬೆರಳಿಗೆಲ್ಲ ಹಚ್ಕೊಂಬಿಡಿ. ಈ ರೀತಿ ಹಚ್ಚಿಬಿಟ್ಟು ನೀವು ನಂತರ ಆ ಉಂಗುರನ ತೆಗೆಯೋದ್ರಿಂದ ಈಸಿಯಾಗಿ ಅದು ಬರುತ್ತೆ. ನೋಡಿ ಇವಾಗ ತೆಗೆದು ತೋರಿಸ್ತೀನಿ, ನೋಡಿ ಈಸಿಯಾಗಿ ಅದು ಬರುತ್ತೆ. ನೋಡಿ ಹೀಗೆ ಇವತ್ತಿನ ಈ ವಿಡಿಯೋನಲ್ಲಿ ತೋರಿಸಿರೋಂಥ ಟಿಪ್ಸ್ಗಳೆಲ್ಲ ನಿಮಗೆ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಯೂಸ್ ಆಗಿದೆ ಅನಿಸಿದ್ರೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇರೋರು, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವ ಟಿಪ್ ಯೂಸ್ ಆಯಿತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ.